ಈಗ ಎಲ್ಲಿ ನೋಡಿದ್ರ ಬರೀ ಮೋಸ ಮೋಸ ಮೋಸಾನ. ಮಂದಿಗೆ ಎಷ್ಟ ಬುದ್ಧಿ ಹೇಳಿದ್ರು ಸಹಿತ ಮೋಸ ಹೋಗೋದ್ ಮಾತ್ರ ಕಡಿಮೆ ಆಗಿಲ್ಲ. ಅದ್ರಾಗೂ ಈ ದೇವ್ರ ಹೆಸರು ಹೇಳ್ಕೊಂಡು ಮೋಸ ಮಾಡೋ ಮೋಸ್ಕಾರರು ನಮ್ ನಡ್ವಿ ಬಾಳ ಜನ ಅದಾರ. ಹಂಗಾಗಿ ನಾ ಪವಾಡಗಳ ಹಿಂದಿನ ಸತ್ಯಾಸತ್ಯತೆ ಬಗ್ಗೆ ತಿಳಿಸು ಹುಲಿಕಲ್ ನಟರಾಜ್ ಸರ್ ಇವತ್ತು ಮಂದಿ ಹೆಂಗೆಲ್ಲ ಮೋಸ ಹೋಗ್ತಾರಂತ ತೋರಿಸ್ಕೊಡ್ತಾರ, ಬರ್ರಿ ನೋಡೋಣ. ನಮಸ್ಕಾರ, ನಾನು ಹುಲಿಕಲ್ ನಟರಾಜ್. ಎಸ್, ರಾಜಸ್ಥಾನದ ಕಡೆಯಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಅಲ್ಲಿ ಬಾಬಾಗಳ ಫೋಟೋದಲ್ಲಿ ವಿಭೂತಿ ಬರುತ್ತೆ, ಇದಕ್ಕಿದ್ದಂಗೆ ವಿಭೂತಿ ಬರುತ್ತೆ. ಇದೊಂದು ಪವಾಡ. ನಾವು ಏನು ಹೋಗಿ ದೇವರ ಪೂಜೆ ಮಾಡ್ತಾ ಇದ್ರೆ ಸಾಕು ಬಾಬಾದಲ್ಲಿ ವಿಗ್ರಹದಲ್ಲಿ ವಿಭೂತಿ ಬರುತ್ತೆ ಅಂತ ಹೇಳಿ ತುಂಬಾ ಜನ 1994 2008 ನಂಬಿದ್ರು ಜನ. ಈಗಲೂ ಕೂಡ ಎಲ್ಲ ಫೋಟೋಗಳಲ್ಲಿ ಅಲ್ಲಲ್ಲೇ ಬಾಬಾ ಫೋಟೋಗಳಲ್ಲಿ ಮತ್ತು ಇನ್ಯಾವ್ಯಾವುದೋ ಫೋಟೋಗಳಲ್ಲಿ ಇದಕ್ಕಿದ್ದಂಗೆ ವಿಭೂತಿ ಬೀಳುತ್ತೆ. ಹಂಗೆ ಗೊತ್ತಿಲ್ಲೇನು? ಇಲ್ಲ, ಇಲ್ಲಿ ನೋಡಕ್ ಬಂದೇನ ಅದಕ್ಕೆ. ಹಾ ನೋಡಿ, ಇಲ್ಲಿ ವಿಭೂತಿ ಇದೆ. ವಿಭೂತಿ ನೀನೇನು ಮಾಡ್ಬೇಡ, ಗಂಧ ಕಡ್ಡಿ ಹಚ್ಚು, ದೀಪ ಬೆಳಗು, ಪೂಜೆ ಮಾಡು, ನಿನ್ಗೆ ಏನು ವಿಭೂತಿ ಎಷ್ಟು ಬೇಕಾದ್ರೂ ಬರುತ್ತೆ. ಹೌದಾ? ಅಲ್ಲ, ಫೋಟೋದಾಗ ಏನಾರ ಬೇರೆ ಅದು ಬೇರೆ ಹಾಕಿರ ವಿಭೂತಿ ಬೇರೆ. ಅದು ಬೇರೆ ಹಿಂದ್ಗಡೆ ಏನೂ ಇದೆ, ಇದೇನು ಇಗುಡೋ ಸತ್ಯ. ಹೌದಾ? ಅಲ್ಲಪ್ಪ, ಈಗ ಇಲ್ಲೇನೋ ನೀನು ಪ್ರಶ್ನೆ ಕೇಳಕ್ ಬಂದಿದೀಯ. ನಿನ್ಗೆ ಎಲ್ಲಿ ತಾಕತ್ತಿತ್ತು? ಅಲ್ಲಿ ಪಾಂಡವಪುರ ಇತ್ತಲ್ಲ, ಅಲ್ಲೊಬ್ಬ ಹುಡುಗನ ಒಕ್ಕಲಲ್ಲಿ ವಿಭೂತಿ ಬರ್ತಿತ್ತು. ಬಾರಿ ಅದ್ರ ಸಾಹೇಬ್ರು ಅಲ್ಲಿ ಹೋಗಿ ಕೇಳ್ಬೇಕಂತ, ಅಲ್ಲಿ ಹೋಗಿ ಕೇಳಿದ್ರೆ ಸುಮ್ಬಿಡ್ತದ್ರ ಹಂಗ ಹಿಡ್ದು ನಾಯಿ ಹೊಡ್ದಂಗ್ ಹೊಡಿತಿದ್ರು. ಅಲ್ಲಿ ನಾಯಿ ಓಡಿಸ್ಕೊ ನಾಯಿ ಹೊಡೆದಂಗ್ ಓಡಿಸ್ಕೊಳ್ತಾರೆ ಅಂತ ಹೇಳ್ತಿದ್ದನು. ಇಲ್ಲಿ ಹೆಂಗ್ ಪ್ರಶ್ನೆ ಮಾಡಕ್ ಬಂದೆ? ಅದೇನು ಬೇರೈತೆ ಬೇರೈತೆ, ನೀವು ಹೊಡೆಯಂಗಿಲ್ಲಲ್ಲ ಅದಕ್ಕೆ. ಅದೇನೂ ತಿನ್ಬೇಕಾಗತ್ತೆ. ಯಾಕೆ ಗೊತ್ತಾ? ನಿಗೂಢವಾಗಿರುವಂತ ಸತ್ಯಗಳನ್ನ ನೀನ್ ತಿಳ್ಕೊಳ್ಬೇಕು ಅಂದ್ರೆ ಒದೇನು ತಿನ್ಬೇಕಾಗತ್ತೆ. ಅಂದ್ರೆ ನೋಡ್ರಿ, ಯಾವ್ದಾರ ನಿಗೂಢ ರಹಸ್ಯ ಭೇದಿಸಕ್ ಹೋದ್ರ ಅದ್ರ ಜೊತೆಗೆ ಒದಿನೂ ಭೇದಿಸ್ಬೇಕಾಗತ್ತೆ. ಒದಿಕೆ ಹೌದು ಮತ್ತೆ? ಹೌದೌದು. ಇನ್ನೂ ಒಂದು ಗೊತ್ತಾ ಬಸ್ಯ ನಿನ್ಗೆ? ಆದ್ರೆ ನೀವು ನನ್ಗೆ ಒದೆಯಂಗಿಲ್ಲ. ಇಲ್ಲ 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 ಇಲ್ಲ, ಒದೆಯಂಗಿಲ್ಲ ಅಂತ, ಒದೆಯಂಗಿಲ್ಲ ಅಂತ. ಹಂಗಂದ್ರೆ ಭೇದಿಸ್ರಿ. ಇನ್ನೊಂದು ಸತ್ಯ ಗೊತ್ತಾ? ಏನು? ಅಲ್ಲಿ ಬಾಬಾ ಫೋಟೋ. ಬಾಬಾ ಫೋಟೋ? ಫೋಟೋ. ಹಾ, ಬಾಬಾ ಫೋಟೋ. ಈಗಲೂ ಅಲ್ಲಿ ಇದ್ದಕ್ಕಿದ್ದಂಗೆ ದಿನಗಟ್ಟೆ ಕನಿಷ್ಠ 10 ವಿಭೂತಿ ಬರ್ತಾ ಇದ್ದಪ್ಪ. ಹಂಗ ಬರ್ಕೊಂತಾನೆ ಇರ್ತೈತೆ, ಬಹಳ ಬೀಳ್ತಾನೆ ಇರುತ್ತೆ. ಇಲ್ಲಣ್ಣ. ಅಲ್ಲ, ಅದು ಹೆಂಗ ಹೆಂಗಣ್ಣ? ಅದು ನಾನು ಅಲ್ಲಿ ನಿನ್ನಂಗೆ ಒಂದ್ ಪ್ರಶ್ನೆ ಮಾಡ್ಕೊಂಡು ನೋಡ್ಕೋತಾ ಇದ್ದೆ. ವಿಭೂತಿ ಬರೋ ಬದ್ಲು ಅನ್ನ ಬಂದ್ಬಿಟ್ಟಿದ್ರೆ ಅಲ್ಲ ಎಷ್ಟು ಚಲೋ ಇರ್ತಿತ್ತು. ಹೊಟ್ಟೆ ತುಂಬ ಊಟ ಮಾಡಬಹುದಾಗಿತ್ತು. ಅಲ್ಲ ಅಲ್ವಾ, ನಾನು ಅದೇ ಕೇಳಿದ್ದಲ್ಲಿ ಬರೀ ಎಂದ್ ನೋಡಿದ್ರು ತಿನ್ನುವುದಾ ಚಿಂತೆ ನಿನಗೆ? ಏ ವಿಭೂತಿ ಬೇಡ ನಮ್ಗೆ, ನಾವು ನಾಮ ಬಳಸ್ಕೊಂಡು ಸಾಕಾಗ್ಬಿಟ್ಟಿದೆ. ವಿಭೂತಿ ಬೇಡ ನಮಗೆ, ಬೇಕಾದ ಅನ್ನ ಕೊಡಿ ಅಂತ ಹಂಗ ಕೇಳಿದ್ರೆ ಕೇಳಿದೆ. ಒಟ್ಟರನ್ನೊಂದ್ 2 ಅನ್ನ ಕೊಡ್ಲಿಲ್ಲ. ನೀನ್ ಹೇಳ್ದಲ್ಲ ಆಗ್ಲೇ ನಾಯಿ ಹೊಡೆದಂಗ್ ಹೊಡೆದ್ರು ಅಂತ. ಹಂಗ್ ಹೊಡೆದ್ರ? ಮತ್ತೆ ಅಲ್ವಾಗ ಸುಮ್ಮನೆ ನಿಂತ್ಕೊಂಡು ಕಳ್ಬೇಕು ನೋಡಿದಂಗ್ ನೋಡಿದ್ರ ಬಿಟ್ಟು ಕೊಡ್ತಾರಲ್ರಿ ಅವ್ರು. ಅವ್ರೆಲ್ಲ ಅವ್ರದ್ದೆಲ್ಲ ಇರ್ತೈತೆ, ಅದೆಲ್ಲ ದೇವ್ರದ ದೇವ್ರದ್ದಂಗ ಅವ್ರು. ಅವ್ರು ಏನೇನ್ ಬರ್ತೈತೆ ಎಲ್ಲ ಕರೆ ಇರ್ತೈತಿ. ಹಾ, ಇಲ್ಲೇ ನೀನ್ ಹೇಳುದು, ನೀನೇ ಒಬ್ಬ ದೇವ್ರು ಒಳ್ಳೇದ್ ಹೇಳಿದ್ರೆ. ನಾನಾ ಇಲ್ಲಿ ಸತ್ಯನ ನೀನ್ ತಿಳ್ಕೊಳ್ಬೇಕು. ಹೆಂಗ ಇಲ್ಲೇ ಅಂತ ಅಲ್ಲ, ಎಲ್ಲೇ ಆಗ್ಲಿ ಜನ ನಾವ್ ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ ಗೊತ್ತಾ ನಿನಗೆ? ಅಂದ್ರೆ ಹೆಚ್ಚು ನರಸಿಂಹಯ್ಯ ಇದ್ರು. ಹೆಚ್ಚು ನರಸಿಂಹಯ್ಯ ಅದ್ಯಾರು? ಅವ್ರ ಹಿಂದೆ ಒಂದು ಫೋಟೋ ಇತ್ತು. ಯಾವಾಗಲೂ ಪ್ರಶ್ನೆ ಆ ಒಂದು ಚಿಹ್ನೆ ಹಾಕೊಂಡಿದ್ರು. ಏನಂದ್ರೆ ನೀನ್ ಎಲ್ಲೆಲ್ಲೋ ಹೋಗ್ತೀಯ, ಏನೇನೋ ಮಾಡ್ತೀಯ, ಅಲ್ಲೆಲ್ಲ ಸಮಸ್ಯೆ ಕೇಳ್ತೀಯ, ಅಲ್ಲೇ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಯಾವುದನ್ನೇ ಆಗ್ಲಿ ಪ್ರಶ್ನೆ ಮಾಡದಲ್ಲಿ ಒಪ್ಕೋಬೇಡ ಅಂತ ಒಂದು ಕ್ವಶನ್ ಹಾಕಿದ್ರು. ಓ, ಅಂದ್ರ ಏನಾರ ಆಗ್ಲಿ ಸುಮ್ ಸುಮ್ಮನೆ ಒಪ್ಕೋಬೇಡ. ಎಸ್, ಅದನ್ನ ಏನಾರ ಒಂದು ಆಕರ ಅದ್ರ ಯಾತ್ರ ಮೇಲೆ ಅವ್ರ ಒಂದು ಕ್ವಶನ್ ಹೋಗಿ ಅಂತಂದು ಇಂದು ಕ್ವಶನ್ ಮಾರ್ಕ್ ಹಾಕೊಂಡಿದ್ರನ್ರಿ. ಆ ಕ್ವಶನ್ ಪ್ರಶ್ನೆ, ಆ ಪ್ರಶ್ನೆ ಪ್ರಶ್ನೆ ಪ್ರಶ್ನಾರ್ಥಕ ಚಿಹ್ನೆ ಚಿಹ್ನೆ ಈಗಲೂ ಇನ್ಮೇಲೆ ನೀನು ಯಾವತ್ತು ಪ್ರಶ್ನಾರ್ಥಕ ಚಿಹ್ನೆ ಹಾಕೊಳ್ಳೇಬೇಕು. ಏ ಗ್ಯಾರಂಟಿ ಪಕ್ಕ, ಏನು ಕೇಳಿದ್ರು ಪ್ರಶ್ನೆ ಕೇಳ್ತೀನಿ ಜನರ ಮಧ್ಯೆ. ಹುಲಿಕಲ್ ಸರ, ನೀವ್ ಇಷ್ಟು ಹೇಳಿದ್ರೆ ಸಾಕು ನೋಡ್ರಿ, ಬರೀ ಪ್ರಶ್ನೆ ಕೇಳಿ ಕೇಳಿ ನಾ ಜೀವ ತಿಂತಾನವ. ಎಲ್ಲರ ಮಧ್ಯನು ಕೇಳ್ತೀನಿ, ಹೊಡಕ್ ಬಂದ್ರು ಓಡಕ್ತೀನಿ. ಅಲ್ಲಿ ಮತ್ತೆ ಹೊಡೆದ್ರೆ ಎಲ್ಲಿ ಓಡಿಸ್ಕೊಂಡ್ ಬದ್ಕೊಂಡ್ರಿ? ನಾವು 4 ಭಾಳ ನಾನು ಆಗ್ಲಿ ಹೇಳಿದೆ, ಓಡಿಸ್ಕೋಬೇಕು. ಹೆಂಗ್ ಓಡಿಸ್ಕೊಳಕ್ ಆಗೈತೆ? ಮೈಕೈ ಬೇನೆ ಅದ್ರಲ್ಲಿ ಬದುಕಾಕೈತೆ ಜನ. ಅದಕ್ಕೆ ನೋವು ಇದೆ.
ನೋಡ್ರಿ ಮೈ ಕೈ ನಮ್ದು, ನಮ್ದು ಮೈ, ನಮ್ದು ಕೈ, ನಮ್ದು ಕಾಲ ವಾಸಿ ಆಗತ್ತಾನೆ. ಅಲ್ಲ ವಾಸಿ ಆಗತ್ತೆ ಅಂತ ಒಂದು ಬಡಿಸ್ಕೊಳಕೈತೆ. ಆದರೆ ನೀನು ಒಂದು ಏಟು ತಿಂದರೆ ಲಕ್ಷಾಂತರ ಜನರ ಮನಸ್ಸು ಹೌದಲ್ಲ, ನಮ್ಮ ಬಸ್ಯ ಸತ್ಯ ಕೇಳಕ್ಕೆ ಹೋಗಿ ಏಟು ತಿಂದ, ನಾವು ಇನ್ನು ತಿನ್ನಲ್ಲ. ನೀನು ಒಬ್ಬ ಒಂದು ಏಟು ತಿಂದಿರ್ಬೋದು, ಲಕ್ಷಾಂತರ ಜನ ಏಟು ತಿಂತಿದ್ರಲ್ಲ ಅವ್ರು ಇನ್ನು ಮುಂದೆ ತಿಂದಂಗೆ ಜಾಗೃತರಾಗ್ತಾರೆ. ನನ್ನ ಲೀಡರ್ ಅಂತ ಹೇಳಾಯ್ತ್ರಿ ನೀವು? ಎಸ್, ಒನ್ ಆಫ್ ದ ಲೀಡರ್. ಅಂದ್ರೆ ಫಸ್ಟ್ ಒದಕ್ಕೆ ತಿನ್ನು, ಒದಕ್ಕೆ ತಿಂದು ಲೀಡರ್ ಆಗ ಆಮೇಲೆ ಜನ ನಿನ್ನ ಒಪ್ಪೋಂತಾರೆ ಅಂತ ಹೇಳಕತ್ತಾರ. ಬಸವಣ್ಣ ಮಾಡಲಿಲ್ಲ ಅಲ್ಲ, ಬಸವಣ್ಣ ಮಾಡಲಿಲ್ಲ ಅವ್ರು ಹಂಗ ಮಾಡಿದ್ರಲ್ಲ. ನಾನು ಬಸವಣ್ಣ ಇದ್ದೆ. ಎಸ್ ಬಾಯಿಲಿ, ಇದೇನಿದು ನಮ್ಮ ಬಸವಣ್ಣಪ್ಪರ ಮಾಡು. ನಮಸ್ಕಾರ. ನಮಸ್ಕಾರ ಮಾಡಿ, ಅಡ್ಡು ಬಿದ್ದೀನಿ ರೀ. ನಮ್ಮ ನಾ ದಿನನಿತ್ಯ ಲಿಂಗ ಪೂಜೆ ಮಾಡ್ತೀನಿ ರೀ ನಾ. ಹಾಂ, ವೆರಿ ಗುಡ್. ನಮ್ಮ ಮನೆ ಲಿಂಗ ಪೂಜೆಲೇ ಊಟ ಮಾಡಿಲ್ಲ. ಅದು ನಂಬಿಕೆ, ಹ್ಞೂ, ಅದು ಧರ್ಮ. ಹಾಂ, ಆದ್ರೆ ಲಿಂಗನೇ ಬಾಯಿಂದ ಬರುತ್ತೆ ಅಂತ ಹೇಳುದು ಗೊತ್ತ, ನನಗೆ ಗೊತ್ತದ. ಬಾಯಿಂದ ಲಿಂಗ ತೆಗೆದು ಆತ್ಮಲಿಂಗ, ಆತ್ಮಲಿಂಗ ಹೌದಲ್ರಿ? ಆತ್ಮಲಿಂಗ, ಆತ್ಮಲಿಂಗ ಅದ ಶಿವಪ್ಪ ಗಣಪ್ಪ ಕೊಟ್ಟಿದ್ನಲ್ಲ ಆತ್ಮಲಿಂಗ. ಅವರು ಆತ್ಮ ಅಂತಾರದ, ಆತ್ಮ ಅಲ್ಲ ದೇಹ, ದೇಹ ಲಿಂಗ ತೆಗೆದ್ರಿ ಇವರು. ದೇಹಲಿಂಗ, ಹಾ, ದೇಹಲಿಂಗ ಬೇರೆ, ಆತ್ಮಲಿಂಗ ಬೇರೆ, ಅದೇ ಎಲ್ಲ ಬೇರೆ. ಅವ್ರವ್ರು ಇಟ್ಕೊಂಡಿರೋದದು. ಇದನ್ನ ನೋಡಿ ಇಲ್ಲಿ ಬಸವಣ್ಣನ ಫೋಟೋ. ನಾನು ಯಾರ್ಯಾರ್ದು ಫೋಟೋ ಇಟ್ಟಿಲ್ಲಯ್ಯಾ. ಯಾಕೆ ಬಸವಣ್ಣಂದೇ ಫೋಟೋ ಇಟ್ಟಿದ್ದೀನಿ ಹೇಳು. ಎದಕ್ಕೆ? ಅದು ನಮ್ಮ ದೇವ್ರ, ನಮ್ಮ ದೇವ್ರ ಅಂತಂದ ಅದಲ್ಲ, ನಮ್ಮ ರಾಜ್ಯದವ್ರ. ಇಲ್ಲ, ಬಸವಣ್ಣ ಹುಟ್ಟಿದಾಗ್ಲಿಂದ ವೈಚಾರಿಕ ಪ್ರಜ್ಞೆಯ ನೆಲೆಗಟ್ಟಿನಲ್ಲಿ ಬದುಕಿದಂಥವನು, ಮೌಢ್ಯತೆಯ ಮಾರಿಯನ್ನ ದೂರ ತಳೆದಂಥವನು. ಅದಕ್ಕೆ ಬಸವಣ್ಣಂದೇ ಫೋಟೋ ಇಟ್ಟಿರೋದು. ಯಾಕೆಂದ್ರೆ ನಮ್ಮ ಜನಕ್ಕೆ ಕ್ಷಮೆ ಕೇಳ್ಬಿಡೋಣ. ಬಸವಣ್ಣನ ಫೋಟೋ ಇಟ್ಟಿರೋದು ವೈಚಾರಿಕ ಪ್ರಜ್ಞೆಯ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಿದಂಥವ್ರು, ಮೌಢ್ಯತೆಯನ್ನು, ಮೂಢನಂಬಿಕೆಯನ್ನು ದೂರ ತಳೆದಂಥವ್ರು. ಅಂಥವರ ಫೋಟೋದಲ್ಲೇ ಇವತ್ತು ವಿಭೂತಿ ಬರ್ತಾ ಇದೆ. ನಿಮಗೊಂದಿಷ್ಟು ಅನುಮಾನ ಬರ್ಬೋದು, ಯಾಕೆಂದರೆ ಇಂಥವ್ರ ಫೋಟೋದಲ್ಲಿ ನೀವು ಯಾಕೆ ವಿಭೂತಿ ತರಿಸ್ತಾ ಇದ್ದೀರಾ ಅಂತ. ಅಲ್ಲೇ ನಿಗೂಢ ಇರೋವಂಥದ್ದು, ಆ ಸತ್ಯವನ್ನು ಭೇದಿಸ್ತೀವಿ. ಯಾಕೆಂದರೆ ಸರ, ಅದ್ರ ಕರೆನ ಬರ್ತಿರ್ತೈತಿ ರೀ ವಿಭೂತಿ. ನೀವು ಸುಳ್ಳು ಸುಳ್ಳೆ ಬರ್ತೈತೆ ಅಂತ ಹೇಳಕ್ಕೆ ಬರಬೇಡ್ರಿ. ಬಸವಣ್ಣಪ್ಪನ ಫೋಟೋದಾಗ ಕರೆನ ವಿಭೂತಿ ಬರ್ತೈತಿ. ಪೂಜೆ ಮಾಡು. ಮಾಡ್ತೀನಿ, ಈಗ ಮಾಡ್ತೀನಿ. ಉದ್ರಿಸು ನೋಡ. ನೀನು ಬಸವಣ್ಣ ಅಭಿಮಾನಿ ಆಗಿದ್ರೆ, ಬಸವಣ್ಣರ ಅನುಯಾಯಿ ಆಗಿದ್ರೆ, ಬಸವಣ್ಣ ಫೋಟೋದಲ್ಲಿ ಪೂಜೆ ಮಾಡಿದ್ರೆ ವಿಭೂತಿ ಬರುತ್ತೆ. ಬರ್ತೈತಿ, ಗ್ಯಾರಂಟಿ ಬರ್ತೈತಿ, 100%. ಬರಲಿಲ್ಲ ಅಂದರೆ ನೀನು ಸುಮ್ಮನೆ ಇದೆಲ್ಲ ಕಟ್ಕೊಂಡಿರೋದು. ಏನಿಲ್ಲ, ಬರ್ತೈತಿ, ಎಲ್ಲ ಬರ್ತೈತಿ. ತಗೋ ಪೂಜೆ ಮಾಡು. ಏನದು ಬೆಂಕಿ ಬೆಂಕಿ? ಬಸವಣ್ಣನ ಮೇಲೆ ನಿನ್ನ ನಂಬಿಕೆ ಇದೆ ಅಲ್ಲ? ಏ ಗ್ಯಾರಂಟಿ, ನಾವು ಮಹಾನ್ ಭಕ್ತರು, ಪರಮ ಭಕ್ತರು. ಎಸ್, ನಿಜವಾಗ್ಲು ಬಸವಣ್ಣನ ಅನುಯಾಯಿ ಆಗಿದ್ರೆ, ಅಭಿಮಾನಿ ನೀನಾಗಿದ್ರೆ ಈಗ ಪೂಜೆ ಮಾಡು, ವಿಭೂತಿ ಬರುತ್ತೆ. ಏ ಬರ್ತೈತಿ, ಗ್ಯಾರಂಟಿ ಬರ್ತೈತಿ. ಯಪ್ಪ ಬಸವಣ್ಣ ಹೆಂಗಾರ ಮಾಡಿ ವಿಭೂತಿ ಬಂದ್ಬಿಡಪ್ಪ. ಬಸ್ಯ, ನೀನು ಬರೀ ಊಟ ಅಡಿಕೆ ಅನ್ನೋದು ಈಗ ಗೊತ್ತಾಯ್ತು ನೋಡಿ ನಿನಗೆ. ನನಗೆ ನಮ್ದು ಬರ್ತೈತೆ ತಡ್ರಿ, ಬರ್ತೈತೆ ನೋಡಿ. ಎಲ್ಲಿ ಬರ್ತದೆ, ಎಲ್ಲಿ ಬರ್ತದೆ? ಬರ್ತೈತೆ ತಡ್ರಿ. ಈಗ ಗೊತ್ತಾಯ್ತಲ್ಲ. ಅಲ್ಲ, ಅದು ನಾನು ಸ್ವಲ್ಪ ನಿಧಾನ ಕೇಳಿದ್ನಲ್ಲ, ಟಚ್ ಆಗಿರ್ಬೇಕಲ್ಲ. ಈಗ ನನ್ನ ನೋಡು, ನೀನು ಕರೆಕ್ಟಾಗಿ ನೋಡ್ಕೊ ನೋಡು. ಪೂಜೆ ಮಾಡ್ತಾ ಇದ್ದೀನಿ, ಹಿಂಗೆ ಇಟ್ಕೊ, ಹಿಂಗೆ ಇಟ್ಕೊ. ಅಲ್ಲ, ಇದು ಇಟ್ಕೊ, ಇಟ್ಕೊಲ್ಲ, ಇದು ಇಟ್ಕೊಲ್ಲ. ಏ ಕೈಯಾಗ ಹಿಡ್ಕೊಬೇಡ್ರಿ. ನೋಡ ಬಸ್, ಲೇ ಬಸ್ಯ, ಬರೀ ಮಂಗ್ಯ ನಾಟ ಮಾಡ್ತೀಯಲ್ಲ, ಅವ್ರು ಏನ್ ಹೇಳ್ತಾರೆ ಕೇಳ. ಈಗ ನೋಡು, ನೋಡ್ ನೀನ್ ಕರೆಕ್ಟ್ ನೋಡ್ಕೋ ನೋಡ್ 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 ನೀನ್ ಕರೆಕ್ಟ್ ನೋಡ್ಕೋ. ಬಸವಣ್ಣ ಹೇಳಿದ್ರು ಸರಿಯಾಗಿ ಪೂಜೆ ಮಾಡು. ಬಿತ್ತಲ್ಲು ಬೆಳಕತ್ತೈತಿ, ಬೆಳಕತ್ತೈತಿ. ಕಣ್ಣು ಮುಚ್ಚಿ ಹೇಳ್ತಿದ್ರೆ ಅಯ್ಯೋ ನಿನ್ನ ಬಸವಣ್ಣ ಕಂಡಂಗೆ ಕಾಣ್ತೀಯ ಬಸ್ಯ, ಸೇಮ್ ಹಂಗದಿನಲ್ಲ. ಆದ್ರೆ ಹೀಗೆ ವಿಭೂತಿ ತಗೊಂತಿರೋ, ಏನಾರ ಪ್ರಶ್ನೆ ಮಾಡಲಿಕ್ಕೆ ಜನಗಳಿಗೆ ಅವಕಾಶ ಕೊಟ್ಟು ನೀನು ಪ್ರಶ್ನೆ ಮಾಡಲಿಕ್ಕೆ ತಲೆಯಲ್ಲಿ ಹುಳ ಬಿಡ್ತೀಯೋ ಇಲ್ಲ ಹುಳ ಬಿಡಿಸ್ಕೊತಲೇ ಇರ್ತೀಯೋ? ಇಲ್ಲ ಅಣ್ಣ, ನನಗೆ ಒಂದು ಏನಂದ್ರೆ, ಈಗ ಫಸ್ಟ್ ಪೂಜೆ ಮಾಡಿದ್ನಲ್ಲ ಅವಾಗ ಬರಲಿಲ್ಲ, ನೀನು ಮಾಡಿದ್ದ ನಾನು ಮಾಡಿದ್ನಲ್ಲ ಅವಾಗ ಬಂತು, ಅದೆಂಗ?
ಅಲ್ಲೇ ಕೇಳೋದು. ನೀನು ಆಗ್ಲಿ ಇನ್ನೊಂದು ಪ್ರಶ್ನೆ ಕೇಳಿದೆ ನನಗೆ, ಅಲ್ಲಿ ಹಿಂದ್ಗಡೆ ಬೇರೆ ಐತ ಅಂತ. ಹ್ಮ್, ಇದ್ರು ಇರ್ಬೋದನ್ನ ಅದಕ್ಕೆ ಅಥವಾ ಯಾರು ಹಿಂದ್ಗಡೆಯಿಂದ ಪೈಪ್ ಹಾಕಿ ಹಂಗೆಲ್ಲ ಇರಂಗಿಲ್ಲ ಬಿಡೋಣ. ಪೋಟಕ್ಕೆಲ್ಲ ಪೈಪ್ ಹಾಕಾಕೈತಿ ಹಂಗಿಲ್ಲ ಅದೆಲ್ಲ ಸುಳ್ಳೆ ಅಲ್ಲ. ಏನಾರ ಇದು ಯಾಕಂದ್ರೆ ಈ ಪೋಟಕ್ಕೆಲ್ಲ ಮರದಿಂದ ಮಾಡಿರ್ತಾರಲ್ಲ, ಮಳೆಯಾಗ ಗಿಳಿಯಾಗ ನೆಂದು ಬೇರೆ ನೋಡಿಲ್ಲಿ ಹಿಂದ್ಗಡೆ ಏನಾರ ಐತ ನೋಡು. ಏನಿಲ್ಲ ಕಲ್ಲ, ಏನಿಲ್ಲ ನೋಡು ಹೆಂಗಿದೆ ವಿಭೂತಿ ಅಲ್ವಾ. ಈ ವಿಭೂತಿ ಇದೇ ಫೋಟೋ ತಗೊಂಡೋಗಿ ಅಲ್ಲೆಲ್ಲಾರ ಇಟ್ಬಿಟ್ಟು, ಏ ಬಸವಣ್ಣ ಫೋಟೋದಿಂದ ವಿಭೂತಿ ಬರ್ತಾ ಇದೆ, ಬಸವಣ್ಣ ಫೋಟೋದಿಂದ ವಿಭೂತಿ ಬರ್ತಾ ಇದೆ ಅಂತ ನಾವು ಜನಕ್ಕೆ ನಿನ್ನಂತ ಹೇಳಿಬಿಟ್ರೆ ಲಕ್ಷಾಂತರ ಜನ ಬಂದು ವಿಭೂತಿ ತಗೊಂಡ್ರೆ ಈಗ ಆ ಫೋಟೋ ನಾನು ಕೊಟ್ಬಿಟ್ರೆ ನಾನು ಇಟ್ಕೊಂಡು ರೊಕ್ಕ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ ನೀನ್ ರೊಕ್ಕ ಮಾಡ್ಕೊಂಡೇನೋ ಒಂದ್ ಎರಡು ಮೂರು ದಿವಸ ರೊಕ್ಕ ಮಾಡ್ಕೊಂಡ್ಬಿಡ್ತೀಯ, ವಿಭೂತಿ ಬರ್ತಾ ಇರುತ್ತೆ, ಜನ ಎಲ್ಲ ತಗೊಂಡು ಹೋಗ್ತಲೇ ಇರ್ತಾರೆ, ನಾಮ ಹಾಕಿಸ್ಕೊತಲೇ ಇರ್ತಾರೆ. ಅಲ್ಲ ನಮ್ ಗುಂಡಿಯ ಇದಳ ಗುಂಡಕ್ಕ ಅದೇ ಅವಳು ನಮ್ಮಕ್ಕ. ಹಾ ನಿಮ್ಮಕ್ಕ, ಅವಳು ಹೇಳ್ತಾಳೆ ಲೇ ಬಸ್ಸಿಂದೇನೋ ಕರಾಮತ್ತಿದೆ, ಇವನೇನೋ ಮಾಡ್ತಾ ಇದ್ದಾನೆ ಅಂತ ಯಾರನ್ನ ಹುಡಿಕೊಂಡು ಹೋಗ್ತಾರೆ. ಇಲ್ಲಿ ಗುಂಡಕ್ಕ ಇಲ್ಲ ಅಂತವೇನೋ ಕರಾಮತ್ತಿಲ್ವ, ಆ ಫೋಟೋದಾಗಿಂದ ಬರ್ತೈತೆ, ಅದನ್ನ ವಿಭೂತಿ ಕೊಟ್ಟು ರೊಕ್ಕ ಮಾಡ್ಕೊಂತೀನಿ ಅಷ್ಟ. ಲೇ ಬಸ್ಯ ಕೆಟ್ಟ ಕೆಲಸ ಮಾಡಿ ರೊಕ್ಕ ಮಾಡಿದ್ರ ಪೊಲೀಸ್ರಿಗೆ ಹಿಡ್ಕೊ ಕೊಡ್ತೇನೆ. ನೋಡೋ ಬಸ್ಯ ನೀನ್ ಸತ್ಯ ಹೇಳು. ಹೌದು, ಹಾಗಾದ್ರೆ ಗುಂಡಕ್ಕ ಯಾರತ್ರ ಹೋಗಿ ಈ ಸಮಸ್ಯೆ ಈ ಸತ್ಯವನ್ನ ಬಯಲು ಮಾಡ್ಕೋತಾಳೆ ನೋಡೋ ನೀವು? ಅತಿ ತಲೆನೇ ಇಲ್ರಿ, ಬಯಲು ಮಾಡ್ಕೊಳ್ಳೋದಲ್ಲ ಆಕೆ, ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಲೇ ಮಬ್ಬ ಬಸ್ಯ ನನಗ ತಲೆಯಿಲ್ಲ ಅಂತ್ಯ, ಅದರಿಂದ ಯುವತಿ ಬರಲಿ ಆ ಕಡೆಯಿಂದ ರೊಕ್ಕ ರೊಕ್ಕ ಮಾಡ್ಕೋಬಹುದು. ಅವಳು ರೊಕ್ಕ ಮಾಡ್ಕೊಳ್ಳಲ್ಲ, ಮತ್ತೆ ಜನಕ್ಕೆ ಏನಾರು ಒಂಚೂರು ಕೂತ್ಕೊಂಡು ಹೇಳಲೇಬೇಕು ಅಂತ ಟಿವಿಲ್ ಕೂತ್ಕೊಳ್ಳೋಣ ಅಲ್ಲಿ. ಲೇ ನಾನು ಮತ್ತೆ ಹುಲಿಕಲ್ ಸರ್ ಒಂದಲೇ ನಾವ್ ಯಾವತ್ತು ಸತ್ಯದ ಕಡೆನ ಇರ್ತೀವಿ ಮಾಡಕ್ ಕೆಲಸ. ಆ ಗುಂಡಕ್ಕ ಬರೋದು ಎಲ್ಲಿ ಬತ್ತಳೆ ಹೇಳಿ ನೋಡೋಣ. ಅಲ್ಲ ಯಾರ ಹತ್ರ ಬತ್ತಳೆ ಹೇಳಿ ನೋಡಿ, ಯಾರ ಹತ್ರ ಬರ್ಬೋದು? ಅದಕ್ಕೆ ನೀನ್ ಬಸ್ಯ ಅನ್ನೋದು ಮತ್ತೆ ನಿಮ್ಮ ತಕ ಬರ್ತಾ? ಯಸ್ ಹೌದಾ, ನನ್ನ ಹತ್ರಕ್ಕೆ ಬರ್ತಾ? ಹಿಂಗೈತಿ ಕರಮತ್ತಿಂದ ನೀವು ಒಂದಾಗ್ಬಿಟ್ರಲ್ಲ. ಯಸ್ ಒಂದ್ ಹಾಕ್ತೀವಿ, ಆಗ್ಲಿ ಬೇಕಲ್ಲೇನಪ್ಪ. ಅಲ್ಲ ಎದ್ರ ಸಂಬಂಧ ಹಾಕಿರಿ, ನಾನೇನಾರು ಒಂದ್ ಸ್ವಲ್ಪ ಏನೋ ಹಂಗ ಭಕ್ತಿ ಏನೋ ಮಾಡ್ಕೊಂಡು ಹೆಂಗೋ ಆರಾಮ ಇರ್ತೇನೆ, ನೀವ್ಯಾಕೆ ನಡಬಾರ್ದು ಅನ್ನ ತಿನ್ನೋದು? ಇಲ್ಲ ನಾನು ಚೂರ್ ಜಾಸ್ತಿ ಇಷ್ಟೇ ತಿಂತಿ ಅಲ್ವೇನೋ, ಇದಕ್ಕಿಂತ ಜಾಸ್ತಿ ತಿನ್ನಕ್ ಆಗುತ್ತೆ. ಇದು ಒಂದೊತ್ತಿಗೆ ಒಂದೊತ್ತಿಗೆ ಮಧ್ಯಾಹ್ನ ಅಕ್ಕಿ, ನಾವೆಲ್ಲಾದ್ರಲ್ಲೂ ಸಾಕ್ ಮಾಡಕ್ ಆಗಲ್ಲ, ಅಂದಲ್ಲಿ ಸಾಕ್ ಮಾಡ್ಬೋದಲ್ವೇನೋ. ರೊಟ್ಟಿ ಅನ್ನ ಚಪಾತಿ ಎಲ್ಲ ಕೊಡ್ಬೇಕು. ಅದಕ್ಕೆ ಇಷ್ಟು ಮಾಡ್ಲಿಕ್ಕೆ ನಾವ್ ಯಾಕೋ ಅಷ್ಟೊಂದು ಸುಳ್ಳು ಹೇಳಕ್ ಬಿಡ್ಬೇಕು. ನೀ ಹಿಂಗ ದಾರ್ಯಾಗ ಹೋಗು, ದಾರ್ಯಾಗ ಹೋಗಿ ಏ ರೊಟ್ಟಿ ಕೊಡ್ರಿ ಅನ್ನ ಕೊಡ್ರಿ ರೊಟ್ಟಿ ಕೊಡ್ರಿ ಅನ್ನ ಕೊಡ್ರಿ ಯಾರು ಕೊಡ್ತಾರ? ಅಲ್ಲೇ ಬಸವಣ್ಣ ಒಂದ್ ಮಾತು ಹೇಳ್ದ, ಕಾಯಕವೇ ಕೈಲಾಸ ಅಂತ. ಅಂದ್ರೆ ದುಡ್ಕೊಂಡ್ ತಿನ್ರ ದುಡ್ಕೊಂಡ್ ತಿನ್ರ ನನ್ನ ಮಕ್ಕಳ ತಲೆ ಮೇಲೆ ಹೊಡಿಬೇಡಿ ಸಾಹೇಬ್ರ. ಇದನ್ನ ಹೇಳಕ್ ಇವರ ಬರ್ಬೇಕಾಗಿತ್ತು, ನಮ್ಗೆ ಗೊತ್ತಿರಲ್ಲ ನೋಡ್ರಿ. ಬೈಲ್ ಬೈಲ್ ನೋಡಿ, ಹಿಂಗೆ ಮಾಡ್ಕೊಂಡು ಹೋಗೋದು ಅಲ್ರಿ, ದುಡ್ಕೊಂಡು ಎಲ್ಲರೂ ತಿಂತಾರ, ನಾವು ಆರಾಮ ತಿನ್ಬೇಕು ಅನ್ನೋ. ಈಗ ನಿನ್ನಂತಾರ ಏನ್ ಮಾಡಿದ್ರು ಗೊತ್ತಾ? ಅವತ್ತು ಬಸವಣ್ಣ ಕಾಯಕವೇ ಕೈಲಾಸ ಅಂದ, ಇವತ್ತು ನೀವೇನ್ ಮಾಡಿದ್ರು ಗೊತ್ತಾ? ನಿಮ್ಮಂತಾರೆಲ್ಲ ಸೇರ್ಕೊಂಡು ಕಾಸಿದ್ರೆ ಕೈಲಾಸ ಅಂತ. ಹೇ ಕರೆಕ್ಟ್, ಇದೇ ಕರೆಕ್ಟ್ ಐತಿ, ಇದು ಕರೆಕ್ಟ್ ಐತೆ, ಅದು ಕರೆಕ್ಟ್ ಐತಿ. ಕಾಸಿದ್ರೆ ಕೈಲಾಸ ಅಲ್ಲ. ಈಗ ಒಂದು ಕೆಲಸ ಮಾಡು, ಎಲ್ಲರ ಹತ್ರಲ್ಲೂ ನಮ್ಮ ನರೇಂದ್ರ ಮೋದಿ ಬಂದಿದ್ದಾರೆ, 15 ಲಕ್ಷ ಆಗ್ತೀನಿ ಅಂತ. ಹಾಗೆ ಅಂತಾರೆ ಯಾರೋ ಒಬ್ಬ ಪ್ರಧಾನಮಂತ್ರಿ ಬಂದು ಎಲ್ಲರಿಗೂ ಒಂದೊಂದು ಕೋಟಿ ಕೊಟ್ಬಿಡಿ, ಎಲ್ಲರತ್ರಲ್ಲೂ ಕೋಟಿ ಇರುತ್ತೆ. ನನಗೆ ಯಾರು ಕೊಡಲಿ, 10 ಕೋಟಿ ತಗೋ. ಹಾಗೆ ಯಾರು ದುಡಿಲಿಕ್ಕೆ ಕತ್ತಲ್ಲು ಮರೆಯ ಅಲ್ಲ. ಹಾಂ ಹೋಟ್ಲ್ ಅಂತ ಹೋದ್ರೆ ಏಯ್ ಅನ್ನ ಕೊಡು ಅಂದರೆ ನಾನು ಯಾಕೆ ಹೋಟ್ಲು ಮಾಡಲಿ, 2 ಕೋಟಿ ಐತೆ ಅಂತ. ಅಲ್ಲ ಯಾರು ದುಡಿಯಂಗಿಲ್ಲ ಅವಾಗ ರೈತ ಅಂತ ಹೋದ್ರೆ, ಹ್ಞೂ ಏ ಬೆಳೆ ಕೊಡು ತರಕಾರಿ ಕೊಡು ಅಂತಂದ್ರೆ ನಾನು ಯಾಕೆ ದುಡಿಲಿ? ನನ್ನಂತ ರೊಕ್ಕ ನೀನು ಬಾರೋ ಒಂಚೂರು ಅನ್ನ ಕೊಡು ಅಂದ್ರೆ ಏನು ಹೇಳ್ತೀಯ? ರೊಕ್ಕ ಐತಿ ನೀನ ಕೊಡು ಅಂತೀನಿ. ಹಾಂ ರೊಕ್ಕ ಮುಖ್ಯನೋ ಕಾಯಕ ಮುಖ್ಯನೋ? ಇಲ್ಲ ಇಲ್ಲ ಅನ್ನನ ಮುಖ್ಯ, ಕಾಯಕ ಮಾಡ್ಬೇಕು, ಬೆಳೆ ಬೆಳಿಬೇಕು. ಹಾಂ ಬೆಳೆ ಬೆಳೆದ್ರೆ ತಿನ್ನಕ್ಕೆ ಸಿಗ್ತೈತಿ. ಯಾರು ಬೇಕಾಗಿದ್ದಾರೆ? ಕಾಯಕವೇ ಹೌದು, ಕೈಲಾಸ ಕೈಲಾಸ ಬಸವಣ್ಣಪ್ಪನ ಕರೆಕ್ಟ್. ಹಾಂ ಸತ್ಯ ದರ್ಶನಕ್ಕೆ ಹೋಗೋಣ ಬಸ್ಯ. ಇದರಿಂದ ಬೇರು ಇಲ್ಲ, ಇದರಿಂದ ಬೇರೆ ಮಣ್ಣಂಗಾಟಿನೂ ಇಲ್ಲ. ಇಲ್ಲಿ ನಮ್ಮ ವೈಚಾರಿಕ ರತ್ನ, ಮೂಢನಂಬಿಕೆಯನ್ನ ಹೊರಕಳಿಸಿದಂತಹ ಒಬ್ಬ ಕರ್ಣಿಕ, ಒಬ್ಬ ಮಂತ್ರಿ ಬಸವಣ್ಣ. ಮಹಾಶರಣ, ಮಹಾಶರಣ, ಶರಣರಲ್ಲಿ ಶರಣ. ಹೌದು ದಾರ್ಶನಿಕ. ಹೌದು ನೋಡಿ ಬಸವಣ್ಣ ಫೋಟೋದಿಂದ ವಿಭೂತಿ ಬಂತು. ಇಲ್ಲ ಬಸ್ಯ, ನೀನು ಜನಗಳಿಗೆ ಉಪಕಾರ ಮಾಡಕ್ ಬಂದಿದೀಯ. ಹೌದು ಕಾಯಕ ಕೈಲಾಸ ಅಂತ ಹೇಳಕ್ ಬಂದಿದೀಯ. ನಗಿಸ್ಕೊಳ್ತಾಳೆ ನಗಿಸ್ಕೊಳ್ತಾಳೆ ತನಾಲಿ ರಾಮಕೃಷ್ಣ ತರ ಸತ್ಯನ ಬಿಚ್ಚಕ್ ಬಂದಿದೀಯ. ನಿನಗೆ ಸಾಥ್ ಕೊಡ್ತಾರಲ್ಲ ನಮ್ ಗುಂಡಕ್ಕ. ಹೌದೌದು ಆಕಿನ ಎಲ್ಲದಕ್ಕೂ ಸಾಥ್ ಕೊಡ್ತಾಳೆ. ನಮಸ್ಕಾರ ಮಾಡು ಅವಳು ಗುಂಡಕ್ಕ. ಆತ ಸಾರ್ ಹೇಳಾರಂತ ನಿನಗೊಂದು ನಮಸ್ಕಾರ. ಯಪ್ಪ ನೀ ನಮಸ್ಕಾರ ಮಾಡೋದ್ ಬ್ಯಾಡ ತಂದೆ, ಕೆಲಸ ಮಾಡ್ಸಾಕ. ಈ ಫೋಟೋದಿಂದ ವಿಭೂತಿ ಹೇಗ್ ಬರುತ್ತೆ ಅಂತ
ತೋರಿಸ್ತೀನಿ ಬ್ರೇಕ್ ನ ನಂತರ. ನೀರು ಫೋಟೋ ಮೇಲೆ ನೀರು ಇನ್ನೇನಿಲ್ಲ, ಇನ್ನೇನ್ ಜನ ಬರ್ತಾ ಇದ್ದಾನೆ ನೋಡು, ಇಲ್ಲ ಹೈ ಹಿಡ್ಕೊಂಬಿಡ್ತ. ಮೊದ್ಲು ಜನ ಬರೋದಕ್ಕಿಂತ ಮುಂಚೆ ನಿಗೂಢವಾಗಿ ಸ್ವಲ್ಪ ಒಂದ್ ನೀರ್ ಹಿಂಗ್ ಚುಮುಕ್ಸಿರ್ತಾರೆ ಅಷ್ಟೇ ಮಾರಾಯ. ನೀರು ಫೋಟೋ ಮೇಲೆ ನೀರು ಇನ್ನೇನು ಇಲ್ಲ, ಇನ್ನೇನ್ ಜನ ಬರ್ತಾ ಇದ್ದಾನೆ ನೋಡು, ಇಲ್ಲ ಹೈ ಹಿಡ್ಕೊಂಬಿಡ್ತ. ನೋಡ್ಕೋ ಹಂಗಂಗ ಹಿಡಿಯಕತ್ತಿದ್ದಣ್ಣ ಅದ ನೋಡು ನೋಡಲ್ಲಿ. ಲೇ ಪ್ರಶ್ನೆ ಮಾಡೋ ತಿಳ್ಕೊ ಫಸ್ಟ್. ಯಾವಾಗ ಹಿಂಗ ಹಾಕಿರ್ತಾರೆ ಬಸ್ಯ, ಇಲ್ಲಿ ಪೂಜೆ ಮಾಡ್ತಾರೆ, ಈ ಹೊಗೆಯ ಇದೆ ನೋಡು ಇದು, ಇಲ್ಲಿ ಬಿಸಿ ವಾತಾವರಣ ಬರುತ್ತೆ, ಅರ್ಥ ಮಾಡ್ಕೊ. ಅದ್ರದ್ದು ಇದ್ರದ್ದು ಬಿಸಿ ಈ ಹೊಗೆ ಇದೆ ಅಲ್ಲ, ಈ ಬಿಸಿ ವಾತಾವರಣ ಬರುತ್ತೆ, ಇಲ್ಲಿ ನೀರಿನಿಂದ ವಿಭೂತಿ ಅಂಟ್ಕೊಂಡಿರತ್ ನೋಡು, ಆವಿ ಆಗತ್ ನೀರು. ಸ್ವಲ್ಪ ಹೊತ್ತಾಗ್ತಿದ್ದಂಗೆ ನಿನ್ ಗಂಧ ಹಚ್ಚಬೇಡ, ಒಣಗೋಗ್ಬಿಡ, ನಿಮ್ ಭಾಷೆಲಿ ಒಣಗೋಗುತ್ತೆ. ಅವಾಗ ಏನಾಗುತ್ತೆ, ತನ್ನಷ್ಟಕ್ಕೆ ತಾನ ವಿಭೂತಿ ಏನಾಗುತ್ತೆ, ಉದ್ರಾಕ್ ಸ್ಟಾರ್ಟ್ ಆಗಿ ಉದ್ರಾಕ್. ಈಗ ಕ್ಷಣ ಅದ್ ನೋಡ್ಲೆ, ಹಾಗೆ ಜನ ಏನ್ ತಿಳ್ಕತ್ತಾರೆ, ಫೋಟೋದಿಂದ ಅದು ಬಸವಣ್ಣನ ಫೋಟೋದಿಂದ ದೇವ್ರ ಫೋಟೋದಿಂದ ಬಾಬಾ ಫೋಟೋದಿಂದ ವಿಭೂತಿ ಬರ್ಲಿಕ್ಕತ್ತೈತೆ ಅಲ್ಲ. ಹಂಗಲ್ಲಣ್ಣ, ಈಗ ಅಲ್ಲಿ ಇಲ್ಲಿ ವಿಭೂತಿ ಸಿಗ್ತೈತೆ ಅಂತ ಹೇಳ್ತಾರಲ್ಲ, ಅಲ್ಲ ಈ ಮೊದಲ ಹಿಂಗ್ ವಿಭೂತಿ ಹೊಡೆದಿರ್ತಾರ ಹೌದಲ್ಲ ಅವರು? ಹೌದೌದು. ಬರೀ ಫೋಟೋದಿಂದ ಹಾಕ್ತಾರ ಸಂಗೆ? ಹಾ, ಅದನ್ನೇ ನೀನು ಪ್ರಶ್ನೆ ಮಾಡು ಅಂತ ಹೇಳ್ತಾ ಇರೋದು. ಆ ಜನಗಳ ಮಧ್ಯೆ ಹೋಗಿ ನಾನೇ ಒಂದು ಫೋಟೋ ಕೊಡ್ತೀನಿ, ನಾನು ಜನಗಳೆಲ್ಲ ಇಲ್ಲೇ ಇದ್ದಾರೆ, ನಾನು ಇಲ್ಲೇ ಕೂತ್ಕೋತೀನಿ, ವಿಭೂತಿ ತರಿಸ್ರಪ್ಪ ಸಾಕು ಅಲ್ಲ, ಹೊಸ ಫೋಟೋ ಬರ್ತೀವಿ. ಹಾಗಾದ್ರೆ ಇದು ಪವಾಡ ಅಂತೀಯೋ ಪಕೋಡ ಅಂತೀಯಾ ನಿನ್ ಪ್ರಕಾರ? ಇದು ಪವಾಡನೂ ಅಲ್ಲ, ಪಕೋಡನೂ ಅಲ್ಲ, ಪಕ್ಕ ದೋಕಾ. ವೆರಿ ಗುಡ್. ದೋಕಾ ದೋಕಾ, ಎಲ್ಲ ಮಂದಿಗೆ ದೋಕಾ ಮಾಡ್ಕೊಂತಿರ್ತಾರ ಮಾತು ನಂಬಾಡ್ರಿ ನೀವು. ನಮ್ಮಪ್ಪ ಬಂಗಾರ. ಇಲ್ಲಿವರೆಗೂ ಜನ ಇದನ್ನ ನಂಬಿದ್ರಲ್ಲ, ನೀನೇ ಅವ್ರಿಗೆ ಏನ್ ಹೇಳ್ತೀನಿ? ಏ ಚಲೋತ್ನಾಗ ಕೇಳಿಸ್ಕೊರ್ಪ ನೋಡ್ರಿ, ಯಾರನ್ನ ನಿಮ್ಗೆ ಫೋಟೋದಿಂದ ವಿಭೂತಿ ಬರ್ತೈತಿ, ನಾಮ ಇಟ್ಕೋರಿ ಭಂಡಾರ ಬರ್ತೈತಿ, ಅದು ಬರ್ತೈತಿ ಇದು ಬರ್ತೈತಿ ಅಂದ್ರೆ ದಯಮಾಡಿ ನಂಬಕ್ ಹೋಗ್ಬೇಡ್ರಿ, ಅದೆಲ್ಲ ಸುಳ್ಳಂತ. ಯಾಕಂದ್ರೆ ಅಲ್ಲೋ ಮಾರ ಫೋಟೋ ರೆಡಿ ಮಾಡಿರೋದಾರ ಯಾರು? ಮನುಷ್ಯರ ರೆಡಿ ಮಾಡಿರ್ತಾರ. ಮನುಷ್ಯರ ರೆಡಿ ಮಾಡಿರೋ ಫೋಟೋದಿಂದ ಹೆಂಗೆ ಬರ್ತೈತಿ ಭಂಡಾರ ವಿಭೂತಿ? ಅದೆಲ್ಲ ಬರೋದಿಲ್ಲ, ಯಾರು ನಂಬಕ್ ಹೋಗ್ಬೇಡ್ರಿ, ಅದೆಲ್ಲ ಸುಳ್ಳು. ಅದರಿಂದ ಇಷ್ಟೆಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಿರ್ತಾರೆ. ಹಾಂ, ಅಂತ ಮಾಸ್ಟರ್ ಪ್ಲ್ಯಾನ್ ಮಾಡಿ ನಮಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿ ಏ ಜೈ ಜೈ ಅನ್ಸ್ಕೊಂಡು ತಾವು ರೊಕ್ಕ ಮಾಡ್ಕೊತಾರೆ. ದಯ ಮಾಡಿ ಮತ್ತೊಮ್ಮೆ ಮೊಗದೊಮ್ಮೆ ಹೇಳಕತ್ತೀನಿ, ಅಂತ ಕೆಲ್ಲ ನೀವು ಮೋಸ ಹೋಗ್ಬೇಡ್ರಿ. ಹಾಂ, ಆ ದೋಕ ಹೋಗೋರ್ ತಪ್ಪ, ಈ ಮೋಸ ಮಾಡೋರ್ ತಪ್ಪ, ಸರಿಯಾಗಿ ಹೇಳ ಬಸ್ಯ ನೀನು. ಆ ಗುಂಡಿಯ ಗುಂಡಕ್ಕ ಒಂದು ಮಾತು ಹೇಳ ನಾನು, ಗುಂಡಕ್ಕನ್ ಕೇಳ. ಅಲ್ಲ, ನಮ್ಮ ಗುಂಡಕ್ಕೆ ಹೆಂಗ್ ಗೊತ್ತಾಕೈತಿ, ಮನೆ ನಣಮಗಳು ವಸ್ಲಿ ದಾಟ್ ಹೊರಗೆ ಬರೋಗ್ಬೇಕಂತಂದ್ರ ಟಿವ್ಯಾಗ ಬಂದು ಕುಂತ್ಕೊಂಡು ಬಾಯ್ ಬಿಡ್ಕೊಂತಾಳ. ಯಾಕೆ ಆ ಮನುಷ್ಯ ಡ್ರೇಕಿನ ಬಗ್ಗೆ ಮಾತಾಡ್ರಿ ನೀವು ಸುಮ್ಮನೆ? ಅದ್ ಹೆಣ್ಣಲ್ಲದ ಗಂಡ್ ಬೀರಿ ಅಲ್ಲ, ನಾನು ನನ್ನ ಬಿಡುದಿಲ್ರಿ, ಜುಟ್ಟಿಡ್ದು ಬಡಿತಾಳ. ಗಂಡ್ ಬೀರಿ ಆಗಿದ್ರೆ ಇನ್ನೂ ಅವ್ರನ್ನ ಮೂಲೆಯಲ್ಲಿ ಕೂರಿಸ್ತಾ ಇದ್ರಿ ನಿಮ್ಮಂತರು. ನಾವೆಲ್ಲಿ ಕುಂದ್ರಸಕ್ ಹಾಕೈತ್ರಿ ಅಣ್ಣ, ಸುಮ್ಮಂತೀರಿ ನೀವು? ಕುಂದ್ರಸಕ್ ಹಾಕಿನ ಕುಂದ್ರಸಕ್ ಹೆಣ್ಣು ಯಾವ್ದ್ರಲ್ಲಿ ಕಡಿಮೆ ಅವರ ಬಸ್ಯ? ಎಲ್ಲ ಲೈಟಲ್ಲಿ ಇಲ್ಲೇನು, ಕಂಡಕ್ಟರ್ ಆಗಿಲ್ಲೇನು, ಕಸ ಗುಡಿಸ್ತಾ ಇಲ್ಲೇನು, ಅಡಿಗೆ ಮಾಡ್ತಾ ಇಲ್ಲೇನು, ಕೆಲ್ಸಕ್ಕೆ ಹೋಗ್ತಾ ಇಲ್ಲೇನು, ಅಡಿಗೆ ಎಲ್ಲಿ ಮಾಡಕತ್ತಾರ್ರಿ ಅಣ್ಣ? ಹೂರಿ, ನಾವ್ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಾಗ ಮುಂದದಿವಿ. ತಾವ್ ಹೊರಗ ಹೋಗ್ತಾರ ಗಂಡನ್ ಕೈಯಾಗ ಅಡಿಗೆ ಮಾಡ್ಸಕತ್ತಾರ. ಯಪ್ಪ, ನೀವು ಅದ್ರ ಸುದ್ದಿ ಕೇಳ್ಬೇಡ್ರಿ, ನೀವು ಮನೆಗೆ ಯಾರ ಸತಿ ಅಡಿಗೆ ಮಾಡ್ರಿ ಅಂತ ಅಕ್ಕಾರ ಹೇಳ. ಯಾಕೆ ಗೊತ್ತಾ, ಸಹಾಯ ಮಾಡೋಣ. ಓ ಹಂಗ, ಹೆಲ್ಪ್ 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 ಹೆಲ್ಪ್. ಅವರು ದುಡಿತಾರೆ, ನಾವು ದುಡಿತೀವಿ. ಹೆಣ್ಮಕ್ಳನ್ನ ತಾಯಿ ತರ ನೋಡ್ರಿ. ಹೋ ಮರಯ್ಯ, ನೋಡ್ರಪ್ಪ ಎಲ್ಲರೂ ಹಂಗ ನೋಡ್ರ. ಅದು ಗುಂಡ ಹೋಗ್ಲೇ ನೋಡ್ಬೇಡ. ಇಲ್ಲಿ ಗುಂಡಕ್ಕ ಒಳ್ಳೆಯವಳು, ಅವಳಿಗೆ ಹೇಳು ಇದೆಲ್ಲ ನೋಡಿದಳೆ, ಸತ್ಯನ ಜನರಿಗೆ ಬಿಚ್ಚಿಡು. ನೋಡ್ಕೊಂಡಕ್ಕ ನೋಡ್ಕೊಳ್ಳಿಲ್ಲ ಚಲೋ ಹೊತ್ನಾಗೆ. ಹಾ, ಹಂಗ ನೀನು ಅಷ್ಟ ಎಲ್ಲಾರ್ಗು ಹೇಳ, ಬರೀ ನಾನು ಒಬ್ಬನ ಎಷ್ಟಂತ ದೇಶ ಸೇವೆ ಮಾಡಿ ಹೇಳ್ತೀನಿ. ಒಂದ್ ಮಾತು ಹೇಳಲೇನು, ಯಾವುದೇ ಫೋಟೋದಿಂದಾಗಲಿ, ಯಾವುದೇ ಬಾಬಾ ಫೋಟೋಗಳಿಂದಾಗಲಿ, ದೇವ್ರ ಫೋಟೋದಿಂದಾಗಲಿ, ಸ್ಥಳ ಮಹಿಮೆಯಿಂದಾಗಲಿ ವಿಭೂತಿ ಖಾಲಿ ಬರಲಿಲ್ಲ. ಅದೇನು ಮಾಡ್ತಾರೆ ಅವರು, ಜನ ಬರೋದಕ್ಕಿಂತ ಮುಂಚೆ ವಿಭೂತಿ ಬಂದಿದೆ ಅಂತ ಹೇಳೋಕ್ಕೆ ಅವ್ರ ಕಡೆಯವ್ರನ್ನೇ ಒಂದು ಸ್ವಲ್ಪ ಜನನ ಇಟ್ಕೊಂಡಿದ್ದು. ನೋಡಿ, ವಿಭೂತಿ ಬರ್ತಾ ಇದೆ, ವಿಭೂತಿ ಬರ್ತಾ ಇದೆ ಅಂತ ಹಿಂಗೆ ಹೊಗೆ ಹಾಕಿ, ದೀಪ ಹಾಕಿ ಎಲ್ಲ ಹಚ್ಚಿದ ಮೇಲೆ ಆ ವಾತಾವರಣ ಬಿಸಿಯಾದಾಗ, ನೀರಿನ ಅಂಶ ಆವಿ ಆದಾಗ, ತನ್ನಷ್ಟಕ್ಕೆ ತಾನೇ ವಿಭೂತಿ ಏನಾಗುತ್ತೆ, ಹಿಂಗೆ ಕೆಳಗಡೆ ಇರುತ್ತೆ. ಜನ ಏನು ತಿಳ್ಕೊತಾರೆ,
ಇಲ್ಲಿ ಫೋಟೋದಿಂದಲೇ ವಿಭೂತಿ ಬರ್ತಾ ಇದೆ ಅಂತ ಅಂತ ತಿಳ್ಕೊಳ್ತಾರೆ. ಅದು ಶೂನ್ಯದಿಂದ ಏನನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರೇ ಆಗಲಿ ದೆವ್ವನೇ ಆಗಲಿ ಮನುಷ್ಯರೇ ಆಗಲಿ ಈ ರೀತಿ ಸೃಷ್ಟಿ ಮಾಡ್ಲಿಕ್ಕೆ ಶೂನ್ಯದಿಂದ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ. ಪೂಜೆ ಶೂನ್ಯ ಅಂದ್ರೆ ಖಾಲಿ ಖಾಲಿ ಪೂಜೆ, ಏನೂ ಇಲ್ಲ, ಅಲ್ಲಿಂದ ಬರ್ಲಿಕ್ಕೆ ಆಗಲ್ಲ. ಈಗ ನೀನು ವಿಭೂತಿ ಬರೋದು ತೋರಿಸ್ತಿ ಹೌದಾ, ಆದ್ರೆ ನಾನು ಇನ್ನೊಂದ್ ಕಡೆ ಹೋಗಿದ್ದೆ ಕಲಿಕಿ ಕಲಿಕಿ ಗೊತ್ತಲ್ಲ, ನೀನು ಎಲ್ಲ ಕಡೆ ಹೋಗ್ತಲ್ಲ, ಎಲ್ಲ ಅಡ್ಡಾಡ್ಕೊಂತಿರ್ತೀನಿ, ನನ್ನ ಕಾಲಕ್ಕೆ ಚಕ್ರದವ್ ಅಡ್ಡಾಡ್ಕೊಂತಿರ್ತೀನಿ. ಅಲ್ಲಿ ಫೋಟೋದಾಗ ಅಜ್ಜಿ ಒಂದು ತುಂಬಾಕತ್ತಿತ್ತು. ಹೌದಾ, ಅದು ಹೇಳ್ತೀನಿ ಇದು ಸ್ವಲ್ಪ. ಹೌದಾ, ಹೇಳ್ತೀನಿ, ನೀವು ಸ್ವಲ್ಪ ಪ್ರಶ್ನೆ ಮಾಡೋ, ಯೋಚನೆ ಮಾಡೋ. ಅಲ್ಲ ಅದಕ್ಕೆ ಕೇಳಕತ್ತೀನಿ, ಜೇನುತುಪ್ಪ ಹೆಂಗೆ ಬರ್ತಿತ್ತು? ಹೌದಾ, ಅದನ್ನ ಹೇಳ್ಬಿಡ್ರಿ ಒಂದ್ಸಟ. ಜೇನುತುಪ್ಪ ಬರೋದು ನೆಕ್ಸ್ಟ್ ಹೇಳ್ತೀನಿ ನಾನು. ಜೇನುತುಪ್ಪ ಹೆಂಗೆ ಬರ್ತೈತೆ ಅಂತ ಮತ್ತೆ ಹೇಳ್ತಾರೆ, ಅಲ್ಲಿ ಮಟ ಒಂದು ಬ್ರೇಕ್ ತಗೋರಿ. ಕಾಯಕ ಬೇಕಾ ಕಾಸು ಬೇಕಾ? ಜೇನುತುಪ್ಪ ಬೇಕಾ? ಅದಿದ್ರೆ ರೊಕ್ಕ ಬರ್ತೈತಿ. ಅವಾಗಲೇ ಏನು ಕೇಳಿದ್ರೆ ವಿಭೂತಿ ಬರ್ತಿತ್ತು, ಈಗ ನೋಡು ಜೇನುತುಪ್ಪ. ಇದು ಸುಳ್ಳಂತೀರ? ಇಲ್ಲಣ್ಣ, ಕರೆ ಇದೆ, ನೀನ್ ನೋಡು ಜೇನು ನೋಡು, ತಗೋ ಬೆರಳಲ್ಲಿ ತಿನ್ಬೋದಲ್ಲ. ಕರ್ಮ ಕರ್ಮ. ಅರೆ ಕರೆನ ಜೇನುತುಪ್ಪಿದ. ಇನ್ನು ಮುಂದೆ ನೀನು ಟಿವಿಲೂ ಕುತ್ಕೋಬೇಡ, ಆ ಜನಗಳ ಮಧ್ಯನೂ ಕುತ್ಕೋಬೇಡ. ನೀನು ಹಿಂಗೆ ಫೋಟೋ ಇಟ್ಕೋ, ಒಂದೊಂದು ಕೆ ಜಿ ಎರಡು ಕೆ ಜಿ ಜೇನುತುಪ್ಪ ಬರುತ್ತೆ, ಎಲ್ಲರಿಗೂ ವ್ಯಾಪಾರ ಮಾಡು. ಆಗಲೇ ಹೇಳಿದ್ರೆ ಕಾಸಿದ್ರೆ ಕೈಲಾಸ. ಆದ್ರೆ ಕೆ ಜಿ ಜೇನುತುಪ್ಪಕ್ಕೆ 1000 ರೂಪಾಯಿನೇ ಮಾಡು. ಬಸವಣ್ಣ ಫೋಟೋದಿಂದ ಜಂತುಪ್ಪ ಬರುತ್ತೆ, ಜಂತುಪ್ಪ ಬರುತ್ತೆ ಅಂತ ಜನ ಕ್ಯೂ ನಿಂತ್ಕೋತಾರೆ. ಈಗ ಹೇಳು ನಿನಗೆ, ಕಾಯಕ ಬೇಕಾ ಕಾಸು ಬೇಕಾ? ಜೇನುತುಪ್ಪ ಬೇಕಾ? ಅದಿದ್ರೆ ರೊಕ್ಕ ಬರ್ತೈತಿ. ಏ ಬಸ್ಯಾ, ನಿಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಮತ್ತೆ ಹಿಂದಕ್ಕೆ ಹೋಗ್ತಿರಲ್ರಪ್ಪ. ಹಂಗಿಲ್ಲ ಅಣ್ಣ, ನೀನೇ ಹೇಳಿದ್ರೆ ಬರಕತ್ತೈತೆ, ಟೇಸ್ಟ್ ನೋಡಿದೆ ಚಲೋ ಇತ್ತು ಜೇನುತುಪ್ಪನ. ಅದನ್ನ ಎಲ್ಲಿಂದ ಬರ್ಲಿಕ್ಕತ್ತದೆ? ಏನು ಹಿಂದ್ಗಡೆ ಬೇರೆ ಐತೇನು ಪೈಪ್ ಹಾಕ್ಯವ್ರೇನು? ಇಲ್ಲ, ಯಾವ್ದಾರ ಜೇನು ಹುಳ ಬಂದು ನಾನು ಗೂಡು ಕಟ್ಟಿತ ನಿಂತೀನಿ. ನೋಡು ಏನದೈ? ಇಲ್ಲ, ಏನು ಕಾಣುವ ನೋಡು, ಏನೂ ಇಲ್ಲ ನೋಡು. ಏನಿಲ್ಲ, ಏನೂ ಇಲ್ಲಲ್ಲ. ಎಸ್, ಮತ್ತೆ ಹೆಂಗೆ ಅಣ್ಣ ಇದೆ? ಹಾಂ, ಅದನ್ನೇ ನಾನು ಕೇಳೋದು. ಒಂದಿಷ್ಟು ವಿವೇಚನೆ ಬೇಕು. ಮತ್ತೆ ಮೋಸ ಹೋಗ್ಬೇಡಿ, ನಾವೆಷ್ಟು ಹೇಳಿದ್ರು ಮೋಸ 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 ಹೋಗ್ತಲೇ ಇದ್ದೀರಿ. ಫೋಟೋದಿಂದ ಜೇನುತುಪ್ಪ ಬರ್ಲಿಕ್ಕೆ ಸಾಧ್ಯ ಏನು ಇಲ್ಲ ಅನಿಸ್ತಿತ್ತು. ಕರೆಕ್ಟಾಗಿ ಕರೆ ಹೇಳು. ಇಲ್ಲ ಇಲ್ಲ ಅನಿಸ್ತಿತ್ತು. ಇಲ್ಲ, ಅವ್ರು ಏನು ಮಾಡ್ತಾರೆ ಬಸ್ಸಿ ಅಂದರೆ, ಜನ ಬರೋದಕ್ಕಿಂತ ಈ ಫೋಟೋ ತೊಗೊಂಡಿರ್ತಾರೆ. ಅರ್ಥ ಮಾಡ್ಕೊ, ಈ ಫೋಟೋ ತೊಗೊಂಡಿರ್ತಾರೆ. ಐ, ಇದೇ ಜೇನುತುಪ್ಪ? ಇದೇ ನಿಜವಾದ ಜೇನುತುಪ್ಪ. ಫೋಟೋ ತಗೊಂಡು ಫೋಟೋ ಮೇಲೆ ನೋಡು, ಅಲ್ಲಲ್ಲೇ ಒಂದಿಷ್ಟು ಹಿಂಗೆ ಜೇನುತುಪ್ಪನ ನೋಡು 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 ನೋಡು, ಅದು ಇದು ಒಂದೇ ಒಂದೇ ಇದೆಯಾ ನೋಡು? ಹೌದು, ಸೇಮ್ ಸೇಮ್ ಟೇಸ್ಟ್ ಐತಿ ಅಲ್ವಾ? ಅದ ಜೇನುತುಪ್ಪ ಹಿಂಗೆ ಹಾಕಿರ್ತಾರೆ. ಹಾಕ್ಬಿಟ್ಟು ಇನ್ನೊಂದು ನಿಗೂಢವಾಗಿ ಇಟ್ಟಿರ್ತಾರೆ. ಅದೇನು ಗೊತ್ತಾ, ಈ ಫೋಟೋನ ತಗೊಂಡೋಗಿ ಮನೆ ಮೇಲೆ ಬಿಸಿಲಿಗೆ ಇಟ್ಬಿಡ್ತಾರೆ. ಬಿಸಿಲಿಗೆ ಬಿಸಿಲಿಗೆ ಒಣಗಕ್ಕ? ಹಾ, ಒಣಗಕ್ಕೆ. ಶಾಖ, ಸೂರ್ಯನ ಶಾಖ ಈ ಜೇನುತುಪ್ಪದ ಬಂದ ಬಿದ್ದಾಗ ಅದು ಡ್ರೈ ಆಗುತ್ತೆ. ಅಂದರೆ ಆ ಜೇನುತುಪ್ಪನೂ ಟ್ರಾನ್ಸ್ಪರೆಂಟ್ ಇದೆ, ಫೋಟೋನೂ ಟ್ರಾನ್ಸ್ಪರೆಂಟ್ ಇರುತ್ತೆ, ಪಾರದರ್ಶಕ ಇರುತ್ತೆ. ಆಗ ಅದು ಡ್ರೈ ಆದಾಗ ಆ ಫೋಟೋ ಮೇಲೆ ಜೇನುತುಪ್ಪ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಓ, ಹಂಗೇನ್ರಿ ಸಾಹೇಬ್ರ, ಹಾಕ್ಬಿಡ್ರಿ. ಒಣಗೋಗಿರ್ತೈತಿ, ಒಣಗೋಗಿರುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಜನ ಬಂದಾಗ ಜನಗಳ ಮಧ್ಯೆ ಹಿಂಗಿಟ್ಬಿಟ್ಟು ನೀವು ಪೂಜೆ ಮಾಡಿ ಅಂತ ಹೇಳ್ತಾರೆ. ಕರ್ಪೂರ ಹಚ್ಚಿ ಅಂತ ಹೇಳ್ತಾರೆ. ಹಚ್ಚುವಾಗ ಏನ್ ಮಾಡ್ತಾರೆ, ಹಾಗೆ ಇದ್ರ ಮೇಲೆ ಒಂದಿಷ್ಟು ನೀರು ಚುಮುಕಿಸ್ತಾರೆ, ತೀರ್ಥ ಹಾಕಿದೀವಿ ಅಂತ. ಆಗ ಡ್ರೈ ಆಗಿದ್ದಂತಹ ಜೇನುತುಪ್ಪ ಏನಾಗುತ್ತೆ, ನೀರು ಬಿದ್ದಾಗ ಲಿಕ್ವಿಡ್ ಆಗುತ್ತೆ, ದ್ರವಾಂಶ ದ್ರವಾಂಶ ಆಗುತ್ತೆ. ಯಾವಾಗ ದ್ರವಾಂಶ ಆಗುತ್ತೆ ಅದು ಕೆಳಗಡೆಗೆ ಬರ್ಲಿಕ್ಕೆ ನೋಡು ಹೆಂಗ್ ಬರ್ತಾ ಇದೆ, ಹಿಂಗೆ ಬರ್ತಾ ಹೋಗುತ್ತೆ. ಹಾಗೆ ಜನ ತಿಳ್ಕೊಳ್ತಾರೆ, ಫೋಟೋದಿಂದಲೇ, ಬಾಬಾ ಫೋಟೋದಿಂದ, ಅದ್ಯಾವುದೋ ಕಲ್ಕಿ ಭಗವಾನ್ ಫೋಟೋದಿಂದ ವಿಭೂತಿ ಬರುತ್ತೆ ಅಂತ ಹೇಳಿ ಲಕ್ಷಾಂತರ ಜನ ಮೋಸ ಹೋದ. ಈಗ ನಾನು ಹೇಳ್ತೀನಿ, ನೀನೊಬ್ಬ ಮೋಸ ಹೋಗ್ಲಿಲ್ಲ ಅಂದ್ರೆ ನೀನ್ ನಂಬಿದಂತ ಕೋಟಿಗಟ್ಟಲೆ ಜನ ನಿನ್ನ ಅಭಿಮಾನಿಗಳಿದ್ದಾರಲ್ಲ, ಯಾರು ಮೋಸ ಹೋಗಂಗಿಲ್ಲ. ಕೆಡಿಸ್ಕೋಬೇಡಣ್ಣ, ಹೋಗಂಗೇ ಇಲ್ಲ, ಹೇಳೋರ್ಗೆ ಹೇಳಿದ್ರಲ್ಲ ನೋಡ್ ತಿಳ್ಕೊಳ್ಳೇ ಮಬ್ಬ ಒದ್ಕಿತ್ತೀನ, ಅವಾಗಾರ ಉದ್ದಾರ ಹಾಕಿ ನೋಡೋಣ.
ಎಲ್ಲರೂ ಚಲೋ ನೋಡಿದ್ರಲ್ಲ, ಫೋಟೋದಿಂದ ವಿಭೂತಿನೂ ಬರಲ್ಲ, ಗಿಭೂತಿನೂ ಬರಲ್ಲ, ಜೇನು ತುಪ್ಪನೂ ಬರಲ್ಲ, ಆಕಳು ತುಪ್ಪನೂ ಬರಲ್ಲ, ಯಾವ ತುಪ್ಪನೂ ಬರಂಗಿಲ್ಲ, ಎಲ್ಲ ಸುಳ್ಳು. ಸುಮ್ ಸುಮ್ಮನೆ ನಮ್ಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿ ಇದ್ರಾಗ ವಿಭೂತಿ ಬರ್ತೈತಿ, ಜೇನು ತುಪ್ಪ ಬರ್ತೈತಿ, ಅದು ಬರ್ತೈತಿ, ಇದು ಬರ್ತೈತಿ ಅಂತ ನಮ್ಗೆ ಮೋಸ ಮಾಡಿ ರೊಕ್ಕ ಮಾಡ್ಕೊಳೋ ಮಂದಿ ಭಾಳ ಐತಿ. ಹಂಗಾಗಿ ಇದಕ್ಕೆ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬಾರ್ದು, ಇದನ್ನ ಯಾವುದೂ ನಂಬಾರ್ದು. ಇದೆಲ್ಲ ಒಂಥರ ಸುಳ್ಳಿದ್ದಂಗೆ, ಸುಳ್ಳಿದ್ದಂಗೆಲ್ಲ ಸುಳ್ಳ. ಹಾಂ, ಹಿಂಗೇನಾರ ನಿಮ್ಗೆ ಯಾರು ನಿಮ್ಮ ಸುತ್ತಮುತ್ತ ಯಾರು ಹಿಂಗೆ ಮಾಡಕತ್ತಿದ್ರ ಮೊದ್ಲೇನು ಮಾಡ್ರಿ ಹೇಳ್ರಿ, ನಮ್ಮ TV5 ಆಫೀಸಿಗೆ ಫೋನ್ ಹಚ್ಚಿರಿ, ಫೋನ್ ಹಚ್ಚಿರಿ, ನಾವು ಬರ್ತೇವೆ ಅಲ್ಲಿಗೆ. ಇಲ್ಲಾಂದ್ರೆ ನಮ್ಮ ಉಳಿಕಲ್ ನಟರಾಜ್ತಾರ ಅವ್ರಿಗೆ ಫೋನ್ ಹಚ್ಚಿರಿ, ಅವರು ಬರ್ತಾರ. ಬಂದು ಅವ್ರನ್ನ ಹಂಗ ಎಲ್ಲ ಅವ್ರದ್ದು ಏನೇನೈತಿ ಎಲ್ಲ ತೆಗದು ವಾಗದು ಕಳಿಸ್ಬಿಡ್ತಾರೆ. ನೋಡಿದ್ರಲ್ಲ, ಇದು ಇವತ್ತಿನ ಸ್ಪೆಷಲ್ಲು ನಿಗೂಢ ಸತ್ಯ. ಹಾಂ, ಮತ್ತೆ ಮುಂದಿನ ವಾರ ಸಾಹೇಬ್ರು ಬರ್ತಾರೆ, ಇದ್ರಂಥವು ಇನ್ನೂ ಬೇರೆ ಬೇರೆ ವಿಚಾರಗಳು ಬೇಕಾದಷ್ಟು ಇರ್ತಾವ, ಅಂಥವನ್ನೆಲ್ಲ ಭೇದಿಸಿ 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 ಹೇಳ್ತಾರ. ಕೇಳಿಸ್ಕೊ ಬಸ್ಯ, ನಾವು ಮೋಸ ಹೋಗ್ಬಾರ್ದು. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದ ಇರ್ತಾರ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಜವಾರಿ ನ್ಯೂಸ್. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ಮಟ್ಟ ನೋಡ್ತೀರಿ TV5, ಇದು ವಾಸ್ತವದ ಪ್ರತಿರೂಪ.